ਹਲੋ ਭਾਰਤ ਮਤਾ ਕੀ ਆਇਨਾ ਪ੍ਰੋਗਰਾਮ ਦਾ ਦੇਵਤੇ ਸ੍ਰੀ ਸਾਸ਼ਾ ਨਮਸਕਾਰ ਜੀ ਵੇਦਿਕ ਸਤ ਸ੍ਰੀਮਨ ਪਾਟਲ ਅਵਰੇ ਅਵਰੇ ਆਗੋ ਸੋਤਿਕਲ ਗੱਲੇ ਅਵਰੇ ಚಿಕ್ಕೋಡಿ ಭಾಗದ ಅಧ್ಯಕ್ಷ ಡಾಕ್ಟರ್ ನೆಲ್ಲಿ ಅವರೇ ಹಾಗೂ ಬಿಜೆಪಿ ಪ್ರೀತಿ ಮಾಡುವಂತ ಸಮಸ್ತ ಕಾರ್ಯಕರ್ತ ಬಂಧುಗಳೇ, ಲಕ್ಷ್ಮಣ ಸವದಿ ಅವರು ಬಹಳ ಗಟ್ಟಿಯಾಗಿ ತಮ್ಮನ್ನು ಪ್ರಮಾಣ ಮಾಡಿಸಿದ್ದಾರೆ. ಅದೇ ತೀರಿನ ಮುಂದುವರಬೇಕು. ಸುಳ್ಳು ಪ್ರಚಾರಕ್ಕೆ, ಕಾಂಗ್ರೆಸ್ ಪಕ್ಷದ ಸುಳ್ಳು ಪ್ರಚಾರಕ್ಕೆ ಬಲಿಯಾಗಬೇಡ್ರಿ. ನಾವು ಕಳೆದ 20 ವರ್ಷದ ನಾವು ಬಲಿಯಾಗಿದ್ದೇವೆ. ಈಗ ನಿಜವಾಗಲು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತ ದೇಶ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲರ ತಲೆಬಾಗುವಂತ ಮೋದಿಗಳಿಗೆ ಕೈ ತಲೆಪಡಿಸಬೇಕಾದ್ರೆ ನಾಳೆ 23 ನಾಳೆ ಮೇ ತಿಂಗಳು ನಡೆಯುವಂತ ಚುನಾವಣೆಯಲ್ಲಿ ಶ್ರೀಮಂತ ಪಾರ್ಟಿ ಕೈ ಬಲಪಡಿಸಿ ಅತಿ ಹೆಚ್ಚು ಮತ ಆರಿಸಿಕೊಟ್ಟು ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೈ ಬಲಪಡಿಸಬೇಕಾದ್ರೆ ಕರ್ನಾಟಕದಲ್ಲಿ ಭಾರತದ ಪೂರ್ಣ ಪ್ರಮಾಣದಲ್ಲಿ ಎಲ್ಲ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರ ಬಂದರೆ ಇನ್ನೂ ಹೆಚ್ಚು ಬಂದು ಅನೇಕ ಅಭಿವೃದ್ಧಿ ಕಾರ್ಯ ಮಾಡಲು ಒಳ್ಳೆಯ ಡಬಲ್ ಇಂಜಿನ್ ಸರ್ಕಾರದಲ್ಲಿ ಬಹಳಷ್ಟು ಯೋಜನೆ ಇದಾವೆ. ಈಗಾಗಲೇ ಕೆಲವೊಂದು ಬಸವಣ್ಣ ಯಾತ್ರೆ ಇರ್ಬೋದು ಮತ್ತು ಅತ್ರಿ ಭಾಗದ ಗೋಕಾಕ್ ಭಾಗದ ಇಡೀ ಜಿಲ್ಲೆಯ ಮೂಲೆ ಮೂಲೆಗೆಲ್ಲ ನೀರಾವರಿ ಕ್ಷೇತ್ರ ಈಗಾಗಲೇ ಕೊಟ್ಟಿದ್ದೇವೆ. ಮೊನ್ನೆ ಬೆಳಗಾವಿ ಘೋಷಣೆ ಹೇಳಿದಾಗ ಸುಮಾರು 5000 ಹೆಚ್ಚಿಗೆ ಅನುದಾನ ಬಿಡುಗಡೆ ಮಾಡಿದರು. ನಾನು ನಿರ್ವಹಿಸಿದಾಗ ಜಿಲ್ಲೆಗೆ 14,000 ಕೋಟಿ ಡಿಪಿಆರ್ ರೆಡಿ ಮಾಡಿದ್ದೆ. ಅನಿವಾರ್ಯ ರಾಜೀನಾಮೆ ಕೊಟ್ಟ ಕಾರಣ ಅದು ನೆನ್ನೆ ಮುಗಿಯಿತು. ಆದ್ರೆ ನಿನ್ನೆ ಮತ್ತೆ 1,000 ಕೋಟಿ ನಿನ್ನೆ ಕ್ಯಾಬಿನೆಟ್ನಲ್ಲಿ ಬೆಳವಣಿಗೆ ಕೊಟ್ಟಿದೆ. ಇನ್ನು ಉಳಿದಂತ 8,000 ಕೋಟಿನ 23 ಚುನಾವಣೆ ನಂತರ ಎಲ್ಲ 18 ಕೇಂದ್ರ ನೀರಾವರಿ ಕೇಂದ್ರಕ್ಕೆ ನಾವು ಹೆಚ್ಚಿಗೆ ಅನುದಾನ ಕೊಟ್ಟು ಡಿ ಭಾರತೀಯ ಜನತಾ ಪಕ್ಷ ನಡೆದಂತ ಸರ್ಕಾರ ಮಾಡಿ ಸುಳ್ಳು. ಈಗ ಈ ಕಾಂಗ್ರೆಸ್ ಪಕ್ಷ 200 ಯೂನಿಟ್ ಮತ್ತು 2,000 ಕೊಡ್ತಾ ಅಂದ್ರೆ ಕೊಡಕ್ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಯಾಕಂದ್ರೆ ಈಗಾಗಲೇ ರಾಜಸ್ಥಾನ ಮತ್ತು ಛತ್ತೀಸ್ಗಢದಲ್ಲಿ ಹೇಳಿದಂತ ರಾಹುಲ್ ಗಾಂಧಿ ಅವರು ನಮ್ಮ ಸರ್ಕಾರ ಬಂದ 100 ದಿನದಲ್ಲಿ ನಾವು ಎಲ್ಲ ರೈತರ ಮಾಫಿ ಮಾತಾಡ್ತಿದ್ರು ಅವರು ಎಲ್ಲ ಸಾಲವನ್ನು. ಇನ್ನೂವರೆಗೆ ಇನ್ನು ಕೊನೆಯ 5 ತಿಂಗಳಲ್ಲಿ ಅವ್ರದ್ದು ಎಲೆಕ್ಷನ್ ಬರ್ತದೆ. ರಾಜಸ್ಥಾನ ಮಾಡಿಲ್ಲ, ಛತ್ತೀಸ್ಗಢ ಮಾಡಿಲ್ಲ, ಬರೀ ಕಾಂಗ್ರೆಸ್ ಪಕ್ಷ ಸುಳ್ಳು ಹೇಳ್ತದೆ. ದಯವಿಟ್ಟು ಯಾರು ಮತದಾರ ಬರ್ಬೋದು ಅಂದ್ರೆ ಕರ್ನಾಟಕದ ಮೂಲೆ ಮೂಲೆ ಜನತೆ ಮನವಿ ಮಾಡ್ಕೋತಾನೆ. ಸುಳ್ಳು ಪ್ರಚಾರಕ್ಕೆ ಅವ್ರಿಗೆ ಅವ್ರ ತಲೆಬಾಗದೆ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ನೇತೃತ್ವದ ಭಾರತ ದೇಶದ ದೊಡ್ಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತೊಮ್ಮೆ ನಮ್ಮ ಭಾರತದ ಸಾರಥಿ ಸಾರಲಿಕ್ಕೆ ಎಲ್ಲ ಮತದಾರ ಪರ್ವ ಆಸೆ ಮಾಡಬೇಕು ಮತ್ತು ಶ್ರಮ ಪಾರ್ಟಿ ಮತ್ತೊಮ್ಮೆ ಆಗಬೇಕು ಹೇಳಿ ನರೇಂದ್ರ ಮೋದಿ ಜೈ ಜೈತಾರೆ. ನಿಪ್ಪಾಣಿಯ ಜನಪ್ರಿಯ ಶಾಸಕಿ ಹಾಗೂ ಸಚಿವರಾದ ಸಹೋದರಿ ಇಲೆಕ್ಷನ್ ಬರ್ತೀನಿ, ಇಲೆಕ್ಷನ್ ಬರ್ತೀನಿ ನಾವು ಮಾತಾಡ್ತೀನಿ. ಲಕ್ಷ್ಮಣನವರೇ ಅದೇ ರೀತಿ ಇದೀಗ ತಮ್ಮನ್ನು ಉದ್ದೇಶಿಸಿ